ನನ್ನೆಲ್ಲ ಮತ್ತು ವಿದ್ಯಾರ್ಥಿಗಳೇ ಕ್ಯಾಪ್ಟನ್ ಸಿಬಿಎಸ್ಇ ಶಾಲೆಯಲ್ಲಿ ನಡೆಯುತ್ತಿರುವ ಆನ್ಲೈನ್ ತರಗತಿಗಳಿಗೆ ತಮ್ಮೆಲ್ಲರಿಗೂ ಸ್ವಾಗತ ಹಿಂದಿನವದಿ ನಾವು ಪದ್ಯಪಾಠ 7 ಬೀಸೋಕಲಿನ ಪದ ಈ ಒಂದು ಪದ್ಯದಲ್ಲಿ ಬರುವಂತ ಭಾಷೆ ಭಾಷವನ್ನ ಇಲ್ಲಿ ಕಲಿತಾ ಇದ್ವಿ ಬೀಸೋಕಲಿನ ಪದ ಇದರಲ್ಲಿ ಭಾಷಾ ಚಟುವಟಿಕೆ ಭಾಷಾ ಚಟುವಟಿಕೆ ಅದರಲ್ಲಿ ಆಡು ಮಾತು ಒಂದು ಬರಹದ ರೂಪ ತೆಗೆದುಕೊಂಡಿದ್ವಿ ಅದಕ್ಕೆ ಅಕ್ಷರ ಬಳಸಿ ಪದ ಬರೆಯುತ್ತಿದ್ವಿ ಇದರಲ್ಲಿ ಕೆಳಗಿನ ಆಡು ನುಡಿಗಳನ್ನು ಮಾದರಿಯಂತೆ ಬರಹದ ಭಾಷೆಯಲ್ಲಿ ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡಿ ಈ ಕೆಳಗಿನ ಆಡು ನುಡಿಗಳನ್ನು ಮಾದರಿಯಂತೆ ಬರೆಯಿರಿ ಬರಹದ ಭಾಷೆಯಲ್ಲಿ ಬರೆಯಿರಿ ಮಾದರಿ ಅಂದ್ರೆ ಕೆಳಗಿನ ಆಡು ನುಡಿಗಳು ಅಂದ್ರೆ ಇಲ್ಲಿ ಮಾತನಾಡ್ತಾರೆ ಹೆಚ್ಚಾವು ಅಂತ ಹೇಳ್ತೀವಿ ಹೌದಿಲ್ಲ ಸಿಟ್ಟು ಯಾಕೆ ಸಿಟ್ಟು ಯಾಕೆ ಅಂತ ಹೇಳ್ತೀವಿ ಸಿಟ್ಟು ಯಾಕೆ ಅಂತ ಕೇಳ್ತೀನಿ ನಾವು ಇಲ್ಲಿ ಇಲ್ರಿ ಅಂದ್ರೆ ಬರಹದ ರೂಪ ನಾವು ಯಾವ ರೀತಿಯಾಗಿ ಬರ್ತೀವಿ ಮಾತನಾಡಬೇಕಾದ್ರೆ ಯಾವ ರೀತಿಯಾಗಿ ಉಚ್ಚಾರಣೆ ಮಾಡ್ತೀವಿ ಅನ್ನೋದನ್ನ ಇಲ್ಲಿ ಕೊಟ್ಟಿದ್ದಾರೆ ಇಲ್ಲಿ ಆಡು ನುಡಿಗಳಂದ್ರೆ ನಾವು ಯಾವ ರೀತಿಯಾಗಿ ಮಾತಾಡ್ತೀವಿ ಅನ್ನೋದನ್ನ ಆ ಒಂದು ಪದವನ್ನ ಕೊಟ್ಟಿದ್ದಾರೆ ಬರಹದ ರೂಪದ ಬರಹದ ಭಾಷೆಯಲ್ಲಿ ಯಾವ ರೀತಿಯಾಗಿ ಬರಬೇಕು ಅನ್ನೋದನ್ನ ಇಲ್ಲಿ ಬರೀಬೇಕು ಮಾದರಿ ಅಂದ್ಕೊಂಡವರಿಗೆ ಹೆಚ್ಚಾವು ಹೆಚ್ಚಾವು ಅಂದ್ರೆ ಇಲ್ಲಿ ಹೆಚ್ಚಾದವು ಹೆಚ್ಚಾವು ಹೆಚ್ಚಾದವು ಮತ್ತೆ ಯಾವ ಕೊಡೋದ್ರಲ್ಲಿ ಬದಗ್ಯಾವು ಬದಗ್ಯಾವು ಸಿಟ್ಟ್ಯಾಕೆ ಬೆಳೆಯಾಗಿ ಬೆಳೆಯಾಗಿ ನೋಡ್ರಿ ವದಗ್ಯಾವು ಅಂದ್ರೆ ಇಲ್ಲಿ ವದಗುವವು ಅಂತ ಹೇಳಿ ಬರಬೇಕು ವದಗ್ಯಾವು ವದಗುವವು ಮುಗಿ ಸಾರಿ ಮುಗಿದಾವು ಅಂತ ಮುಗಿದಾವು ಮುಗಿದಾವು ಅಂದ್ರೆ ಮುಗಿಯುವವು ಅಂತ ಹೇಳಿ ಬರ್ತೀವಿ ಮುಗಿದಾವು ಮುಗಿಯುವವು ಸಿಟ್ಟು ಯಾಕೆ ಸಿಟ್ಟು ಏಕೆ ಸಿಟ್ಟು ಯಾಕೆ ಸಿಟ್ಟು ಏಕೆ ಬೆಳೆಯಾಲಿ ಬೆಳೆಯಲಿ ಬೆಳೆಯಾಲಿ ಬೆಳೆಯಲಿ ಇವು ಆಡು ಮಾತುಗಳು ನಾವು ಉಚ್ಚಾರಣೆ ಮಾಡಬೇಕಾದಂತಹ ಆಡು ನುಡಿಗಳಾಗಿದಾವ ಅಂದ್ರೆ ನೀವು ಬರಹದ ಒಂದು ಭಾಷೆ ಯಾವ ರೀತಿಯಾಗಿ ಬರಬೇಕು ಅನ್ನೋದನ್ನ ಇಲ್ಲಿ ಬರಹದ ಒಂದು ರೂಪದ ರೀತಿಯಾಗಿ ಬರಬೇಕು ಬರ್ಕೊಡ್ರಿ
ಇನ್ನು ಬಳಕೆಯ ಚಟುವಟಿಕೆ ನೋಡೋಣ ಇಲ್ಲಿ ಬಳಕೆ ಚಟುವಟಿಕೆ ಬಳಕೆ ಚಟುವಟಿಕೆಯಲ್ಲಿ ಒಗಟು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಒಗಟು ಬಿಡಿಸಿ ಅಂತ ಕೊಟ್ಟಿದ್ದಾರೆ ಯಾವ ರೀತಿಯಾದಂತ ಒಗಟುಗಳಿದ್ದಾವೆ ನೋಡಿ ಮೊದಲು ಅವನ ಹಾಸಿಗೆ ಸುತ್ತಾಕಾಗಲ್ಲ ಅಪ್ಪನ ದುಡ್ಡು ಎನಿಸಾಕಾಗಲ್ಲ ಅಪ್ಪನ ಅವನ ಹಾಸಿಗೆ ಸುತ್ತಾಕಾಗಲ್ಲ ಅಪ್ಪನ ದುಡ್ಡು ಎನಿಸಾಕಾಗಲ್ಲ ಏನಿದು ಒಗಟು ಬಿಡಿಸಿ ಇದರಲ್ಲಿ ಒಗಟಿದೆ ಯಾವ್ರಿ ಅಪ್ಪನ ಅವನ ಹಾಸಿಗೆ ಸುತ್ತಾಕಾಗಲ್ಲ ಅಂದ್ರೆ ಅಷ್ಟೊಂದು ದೊಡ್ಡದಿದೆನ ಸುತ್ತಾಕಾಗಲ್ಲ ಅಷ್ಟದು ಯಾವ್ರಿ ದೊಡ್ಡದಿದೆ ಅದು ಆಕಾಶ ಆಕಾಶ ಅನ್ನೋದು ದೊಡ್ಡದಾಗಿದೆ ಹೌದಿಲ್ಲ ಅವನದ ಹಾಸಿಗೆ ಇದ್ದ ಹಾಗೆ ಆ ಹಾಸಿಗೆ ನಮ್ಮ ಮಾಡಿಸಕ್ಕೆ ಆಗುದಿಲ್ಲ ಅಪ್ಪನ ದುಡ್ಡು ಎನಿಸಾಕಾಗಲ್ಲ ಅಂದ್ರೆ ಚುಕ್ಕಿಗಳು ಆಕಾಶದಲ್ಲಿ ರಾತ್ರಿಯ ಒಂದು ಸಮಯದಲ್ಲಿ ಕಾಣಿಸುವಂತ ಚುಕ್ಕಿಗಳನ್ನು ನಮಗೆ ಇಲ್ಲಿ ಎನಿಸಲಿಕ್ಕೆ ಬರುವುದಿಲ್ಲ ಹೌದಿಲ್ಲ ಚುಕ್ಕಿಗಳನ್ನು ಎನಿಸಲಿಕ್ಕೆ ಸಾಧ್ಯ ಆಗುತ್ತಾ ಬಹಳಷ್ಟು ಏನಿದ್ದಾರೆ ಚುಕ್ಕಿಗಳು ಎನಿಸಲಕ್ಕಾಗಲಷ್ಟು ಚುಕ್ಕಿಗಳಿದ್ದಾವೆ ಹೌದಿಲ್ಲ ಅಂದ್ರೆ ಚುಕ್ಕಿಗಳಂದ್ರೆ ನಕ್ಷತ್ರಗಳು ಅಂದ್ರೆ ಅಪ್ಪನ ಒಂದು ದುಡ್ಡನ್ನು ಎನಿಸಲಕ್ಕಾಗಲ್ಲ ಅಂದ್ರೆ ನಕ್ಷತ್ರಗಳು ಅಂದ್ರೆ ಚುಕ್ಕಿಗಳು ಇದು ಆಕಾಶ ಮತ್ತು ಚುಕ್ಕಿಗಳು ಅವನ ಹಾಸಿಗೆ ಅವನ ಹಾಸಿಗೆ ಸುತ್ತಾಕಾಗಲ್ಲ ಅವನ ಹಾಸಿಗೆ ಸುತ್ತಾಕಾಗಲ್ಲ ಅಪ್ಪನ ದುಡ್ಡು ಎನಿಸಾಕಾಗಲ್ಲ उत्तर आकाश नक्षत्र चुके नक्षत्र चुके ಇನ್ನು ಎರಡನೇದು ಕರಿ ಸೀರೆ ಉಟ್ಟಾಳ ಕಾಲುಂಗರ ಇಟ್ಟಾಳ ಮೇಲೆ ಹೋಗತಾಳ ಕೆಳಗೆ ಬರತಾಳ ನೋಡಿ ಇದು ನೋಡಿ ಕರಿ ಸೀರೆ ಉಟ್ಟಾಳ मेरे ಕೆಳಗೆ ಬರತಾಳ ಕೈ ಸೀರೆ ಉಟ್ಟಾಳ ಕಾಲುಂಗುರ ಉಟ್ಟಾಳ ಮೇಲೆ ಹೋಗ್ತಾಳ ಕೆಳಗೆ ಬರ್ತಾಳ ಅಂದ್ರೆ ಒನಕೆ ಕರಿಗೆ ಒಂದು ಒನಕೆ ಇರ್ತಿಲ್ಲ ಬನ್ನ ಮೇಲೆ ಒಂದು ಕೆಳಗಡೆ ಒಂದೇನೋ ಕಟ್ಟಿರ್ತಾರ ಕಾಲುಂಗುರ ಇಟ್ಟಾಳ ಮೇಲೆ ಹೋಗ್ತಾಳ ಕೆಳಗೆ ಬರ್ತಾಳ ಅಂದ್ರೆ ಒನಕೆ ಒನಕೆ ಇನ್ಮೂರೇದು ಅಪ್ಪ ಎಂದರೆ ಮುಸ್ತಾವ ಅವ್ವ ಎಂದ್ರೆ ತೆರಿತಾವ ಅಪ್ಪ ಅಂದ್ರೆ ಮೋಸ್ತಾವ ಅವ್ವ ಅಂದ್ರೆ ತರಿತಾವ ಏನ್ರಿ ಅಪ್ಪ ಅವ್ವ ತುಟಿಗಳು ಬರ್ಕೊಡಣ ಮೂರನೇದು ಅಪ್ಪ ಅಂದ್ರೆ ಎಂದರೆ
ಅಪ್ಪಾಯನ್ನ ಮುಚ್ತಾವ ಅವ ಅಂತ ತೆರಿತಾವ ಇದೊಂದು ಉತ್ತರ ಏನ್ರಿ ತುಟಿಗಳು ಬರ್ಕೊಡ್ರಿ ಇನ್ ಮುಂದೆ ಆದಲ್ಲಿ ನೋಡ್ರಿ ಇಲ್ಲಿ ಒಂದು ಕಥೆಯನ್ನ ಕೊಟ್ಟಿದ್ದಾರೆ ಆ ಕಥೆಯಿಂದ ಯಾವ ಒಂದು ಗಾದೆ ಮಾತು ಬರುತ್ತೆ ಅನ್ನೋದನ್ನ ಇಲ್ಲಿ ಬರಿಬೇಕು ಕೊಟ್ಟಿರುವ ಕಥೆ ಓದಿ ಇದಕ್ಕೆ ಸಂಬಂಧಿಸಿದ ಗಾದೆಗಳನ್ನು ಬರೆಯಿರಿ ಅಂತ ಕೊಟ್ಟಿದ್ದಾರೆ ನೋಡ್ರಿ ಏನಿದೆ ಕಥೆರಿ ಒಂದು ಊರಿನಲ್ಲಿ ಒಬ್ಬ ರೈತನಿದ್ದನು ಅವನಿಗೆ ಇಬ್ಬರು ಸೋಮಾರಿ ಮಕ್ಕಳಿದ್ದರು ಅನಾರೋಗ್ಯದಿಂದ ರೈತ ಹಾಸಿಗೆ ಹಿಡಿದನು ಮಕ್ಕಳನ್ನು ಹತ್ತಿರ ಕರೆದು ಮಕ್ಕಳೇ ನಾನು ಸಂಪಾದಿಸಿದ ಸಂಪತ್ತನ್ನು ನಿಮಗಾಗಿ ಹೊಲದಲ್ಲಿ ಹೂತ್ತಿಟ್ಟಿದ್ದೇನೆ ಎಂದು ಹೇಳಿದರು ಮಕ್ಕಳಿಬ್ಬರು ಹಾರೆ ಗುದ್ದಲಿ ಹಿಡಿದು ಹೊಲಕ್ಕೆ ಹೋದರು ಅಗಿದು ಅಗಿದು ನಿಧಿಗಾಗಿ ಹುಡುಕಿದರು ನಿಧಿ ಸಿಗಲಿಲ್ಲ ಅದೇ ದಿನ ಮಳೆ ಸುರಿಯಿತು ಇನ್ನೇನು ಮಾಡುವುದು ಎಂದು ಧಾನ್ಯ ಬಿತ್ತಿದರು ಉತ್ತಮ ಬೆಳೆ ಬಂತು ಕೈತುಂಬ ಹಣ ಸಂಪಾದಿಸಿದರು ರೈತ ಮಕ್ಕಳನ್ನು ಕರೆದು ಇದೆ ನಾನು ಹೊಲದಲ್ಲಿ ಕೂತಿಟ್ಟ ಸಂಪತ್ತು ಎಂದು ಹೇಳಿದನು ಅಂದ್ರೆ ಇಲ್ಲಿ ಒಬ್ಬ ರೈತನಿರ್ತಾನೆ ಆ ರೈತನಿಗೆ ಇಬ್ರು ಸೋಮಾರಿ ಮಕ್ಕಳು ಸೋಮಾರಿ ಅಂದ್ರೆ ಯಾವುದೇ ಕೆಲಸ ಮಾಡದೆ ಹಾಗೆ ಅಡ್ಡಾಡೋದು ಆ ಸೋಮಾರಿ ಮಕ್ಕಳಂತಾರೆ ಈಗ ಆ ರೈತ ಅನಾರೋಗ್ಯದಿಂದ ಅಂದ್ರೆ ಹುಷಾರ್ ತಪ್ಪ್ರಿ ಅನಾರೋಗ್ಯದಿಂದ ಅವನು ಹಾಸಿಗೆ ಹಿಡಿದು ಮಲ್ಕೊಂಡು ಬಿಡ್ತಾನೆ ಎದ್ದವರು ಹೇಳಲಿಕ್ಕೆ ಆಗ್ತಾ ಇರ್ತಾನ ಅವಾಗ ಏನ್ ಮಾಡ್ತಾನ್ರಿ ಮಕ್ಕಳನ್ನ ತನ್ನ ಹತ್ರ ಕರೀತಾನೆ ಇಬ್ರು ಸೋಮಾರಿ ಮಕ್ಕಳಂತಾರಲ್ರಿ ಆ ಮಕ್ಕಳನ್ನ ತನ್ನ ಹತ್ರ ಕರೆದು ಏನ್ ಹೇಳ್ತಾನ್ರಿ ಮಕ್ಕಳೇ ನಾನು ಸಂಪಾದಿಸಿದ ಹಣವನ್ನೆಲ್ಲ ಹೊಲದಲ್ಲಿ ಹೂತಿಟ್ಟಿದ್ದೀನಿ ಅಂದ್ರೆ ಮುಚ್ಚಿಟ್ಟಿದ್ದೀನಿ ಹೊಲದೊಳಗ ಅಂತಂದು ಹೇಳ್ತಾನೆ ಅವಾಗ ಆ ಮಕ್ಕಳು ಆ ಒಂದು ಸಂಪತ್ತಿಗೆ ಆಸೆಗೋಸ್ಕರ ಏನ್ ಮಾಡ್ತಾರಿ ಹಾರೆ ಗುದ್ದಿ ತಗೊಂಡು ಬೆಳಗ್ಗೆಯಿಂದ ರಾತ್ರಿವರೆಗೇನ್ರಿ ಅಗಿದೇ ಅಗಿತಾರೆ ಅಂದ್ರೆ ಹಡ್ಡೆ ಹಾಡ್ತಾರೆ ಏನ್ ನಿಮ್ಗೆ ಸಂಪತ್ ಅಂತ ಎಲ್ಲಾ ಕಡೆ ಹೊಲದಲ್ಲೆಲ್ಲ ಏನ್ ಮಾಡ್ತಾರ ಕಂಡ್ಬಿಡ್ತಾರೆ ತಗೊಂಡ್ ಬಿಡ್ತಾರೆ ಆದ್ರೆ ಎಲ್ಲೆಲ್ಲಿ ಸಿಗುದಿಲ್ಲ ಅವತ್ತೇನ್ರಿ ಜೋರಾಗಿ ಮಳೆ ಸುರಿಯುತ್ತ ಮಳೆ ಸುರಿ ಇನ್ನೇನ್ ಮಾಡುವುದು ಹೊಲದಲ್ಲಿ ಅಂತ ಹೇಳಿ ಒಂದು ಧಾನ್ಯವನ್ನ ಬಿತ್ತಾರ ಬೀಜವನ್ನ ಹಾಕ್ತಾರ ಅದೊಂದು ಧಾನ್ಯವನ್ನ ಗೋಧಿ ಜೋಳ ಏನ್ ಧಾನ್ಯವನ್ನ ಹಾಕ್ತಾರ ಹಾಕಿ ಅಲ್ಲಿ ಉತ್ತಮ ರೀತಿಯಾದ ಒಂದು ಬೆಳೆ ಬೆಳೆಯುತ್ತೆ ಅದಕ್ಕೆ ಸಂಬಂಧಪಟ್ಟ ಹಾಗೆ ಎಲ್ಲ ಮಾಡಿರ್ತಾರ ಉತ್ತಮ ರೀತಿಯಾದ ಒಂದು ಬೆಳೆ ಬಂದು ಅವುಗಳನ್ನು ಮಾರಾಟ ಮಾಡಿ ಕೈ ತುಂಬಾ ಏನಾಗುತ್ತ ಹಣ ಸಿಗುತ್ತ ಹೌದಿಲ್ಲ ಕೈ ತುಂಬಾ ಹಣ ಸಿಕ್ಕಾದ ನಂತರ ಹಣವನ್ನ ಸಂಪಾದಿಸ್ತಾನ ಆಮೇಲೆ ರೈತ ಏನ್ ಮಾಡ್ತಾನ ತನ್ನ ಮಕ್ಕಳನ್ನ ಹತ್ರ ಕರೆದು ನಾನು ಹೊಲದಲ್ಲಿ ಕೂತಿಟ್ಟಂತಹ ಒಂದು ಸಂಪತ್ತು ಇದೆ ಅಂತ ಹೇಳಿ ಹೇಳ್ತಾನೆ ಇದರಿಂದ ಏನ್ ತಿಳಿದು ಬರುತ್ತೀರಿ ಇದರಿಂದ ಗಾದೆ ಮಾತುಗಳು ಏನ್ರಿ ಕೈ ಕೆಸರಾದರೆ ಬಾಯಿ ಮೊಸರು ಹೊಲದಲ್ಲಿ ಕೆಲಸ ಏನ್ರಿ ಹೊಲಸಾಗುತ್ತೆ ಅಂತ ಬಿಟ್ರೆ ನಮ್ಗೆ ಆಹಾರ ಸಿಗುತ್ತಾ ಇಲ್ಲ ಕೈ ಕೆಸರಾದರೆ ಬಾಯಿ ಮೊಸರು ಇನ್ನೊಂದು ಆಳಾಗಿ ದುಡಿ ಅರಸನಾಗಿ ಉಣ್ಣು ಅಂದ್ರೆ ಹೊಲದಲ್ಲಿ ಆಳಾಗಿ ದುಡಿದು ಲಾಸ್ಟಿಕ್ ಕೊನೆಗೆ ಸಂಪಾದನೆ ಹಣನ ಸಂಪಾದಿಸ್ತಾರೆ ಹೌದಿಲ್ಲ ಅದರಿಂದ ಏನ್ರಿ ಹೊಟ್ಟೆ ತುಂಬ ಅರಸನಾಗಿ ಉಣ್ಬಹುದು ಇದರಿಂದ ಎರಡು ಗಾದೆ ಮಾತುಗಳು ಬಂದಿವೆ ಏನ್ರಿ ಕೈ ಕೆಸರಾದರೆ ಬಾಯಿ ಮೊಸರು ಇನ್ನೊಂದು ಆಳಾಗಿ ದುಡಿ ಅರಸನಾಗಿ ಉಣ್ಣು ಇನ್ನು ಈದಲ್ಲಿ ನೋಡ್ರಿ ಕೊಟ್ಟಿರುವ ಗಾದೆ ಮಾತನ್ನು ಬರಹದ ಭಾಷೆಗೆ ಬದಲಾಯಿಸಿ ಅಂತ ಕೊಟ್ಟಿದ್ದಾರೆ ಬರಹದ ಭಾಷೆ ಯಾವ ರೀತಿಯಾಗಿ ಇಲ್ಲಿ ಬರಹದ ಭಾಷೆಗೆ ಇಟ್ಟುವಂತಹ ಕೊಟ್ಟಿರುವ ಗಾದೆ ಮಾತನ್ನು ಬರಹದ ಭಾಷೆಗೆ ಬದಲಾಯಿಸಿ ಕೊ
ಮನೆ ನೋಡಿ ಓಡಾಡ್ಕೊಂಡು ಜನ ಕಾದ್ರೆ ಬೇಗನೆ ಹೊತ್ತು ಮೊಳಗುತ್ತ ಏನ್ರಿ ಓಡಾಡ್ಕೊಂಡು ದನ ಕಾದ್ರೆ ಬೇಗನೆ ಹೊತ್ತು ಮುಳುಗುತ್ತಾ ಇದು ಹಾಡು ಮಾತು ಮಾತಾಡ್ತು ಹೌದಿನ್ ಗಾನವಾದ ಇದನ್ನ ಬರಹದ ಭಾಷೆಗೆ ಬದಲಾಯಿಸಿ ಅಂತ ಹೇಳಿದ್ರು ಏನಂದ್ರಿ ಓಡಾಡ್ಕೊಂಡು ದನ ಕಾಯ್ದರೆ ಬೇಗನೆ ಸಮಯ ಕಳೆಯುತ್ತದೆ ಬರಹದ ಭಾಷೆ ಏನು ಓಡಾಡ್ಕೊಂಡು ದನ ಕಾಯಿದ್ರೆ ಬೇಗನೆ ಸಮಯ ಕಳೆಯುತ್ತದೆ ಹೊತ್ತು ಅಂದ್ರೆ ಸಮಯ ಮುಳುಗುತ್ತಾ ಅಂದ್ರೆ ಕಳೆಯುತ್ತದೆ ಸಮಯ ಹೋಗುತ್ತಾ ಅದೇ ಅಂದ್ರೆ ಕಡ್ಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡ್ಲಿಲ್ಲ ಕಡಲೆ ಇದ್ದಾಗ ಕಡ್ಲೆ ಕಡಲೆ ಕಡಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲೆ ಇಲ್ಲ ಕಡಲೆ ಇಲ್ಲ ಕಡಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲೆ ಇಲ್ಲ ಅಂದ್ರೆ ಕಡಲೆ ಇದ್ದಾಗ ಹಲ್ಲಿಲ್ಲ ಹಲ್ಲಿದ್ದಾಗ ಕಡಲೆ ಇಲ್ಲ ಅಂತ ಹೇಳಿ ಬಂದ್ವಿ ಇನ್ಮೂರನೇದು ಕುಟ್ಟಾಕ ಬರದೋಳು ಕೇರಿ ಕೇರಿ ನೋಡಿದಳ ಅಂತ ಬರ್ಕೊಂಡ್ರಿ ಮೂರನೇದು ಕುಟ್ಟಲಿಕ್ಕೆ ಬರದೇ ಇರೋರು ಕೇಳಿ ಕೇಳಿ ನೋಡಿದಳು ಕುಟ್ಟಲಿಕ್ಕೆ ಬರದೇ ಇರುವವಳು ಕೇಳಿ ಕೇಳಿ ನೋಡಿದಳು ಈ ರೀತಿಯಾಗಿ ಬರಹದ ಒಂದು ಭಾಷೆಗೆ ಬರಬೇಕು ಇನ್ನು ಈರಲ್ಲಿ ಕೆಳಗಿನ ಆಡು ನುಡಿಗಳನ್ನು ಓದಿ ಬರೆಯಿರಿ ಅಂತ ಕೊಡಿದರು ರವಿ ಶಾಲೆಗೆ ಹೋದನು ರವಿ ಸಾಲಿಗೆ ಹೋದ ರವಿ ಸಾಲಿಗೆ ಹೋಗ್ಯಾನ್ರಿ ಆಡು ಮಾತುಗಳನ್ನು ಯಾವ ರೀತಿಯಾಗಿ ನಾವು ನೋಡ್ತೀವಿ ರವಿ ಶಾಲೆಗೆ ಹೋದನು ರವಿ ಸಾಲಿಗೆ ಹೋದ ರವಿ ಸಾಲಿಗೆ ಹೋಗ್ಯಾನ್ರಿ ಅಂತ ಅಂತಿದ್ದಾರೆ ಆಡು ಭಾಷೆ ಹೌದ್ರಿ ಸಾಲಿಗೆ ಶಾಲಿಗೆ ಅನ್ನ ಇರೋರು ಸಾಲಿಗೆ ಅಂತಾರ ಕಿರಣ್ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ್ ತಿಂಡಿ ತಿಂತಾನ ಕಿರಣ್ ತಿಂಡಿ ತಿನ್ನುತ್ತಿದ್ದಾನೆ ಕಿರಣ್ ತಿಂಡಿ ತಿಂತಾನ ಅಂತ ಹೇಳ್ತಾರೆ ಇವುಗಳನ್ನು ಓದಿ ಬರಿಬೇಕು ನೋಡಿ ಈದಲ್ಲಿ ಇವುಗಳನ್ನು ಓದಿ ಪಕ್ಕದಲ್ಲಿ ಬರಿಬೇಕು ಇದಿಷ್ಟು ಪಾಠ ಪದ್ಯಪಾಠ ಎರಡರಲ್ಲಿ ಬರುವಂತಹ ಪ್ರಶ್ನೋತ್ತರಗಳು ಮುಂದಿನ ಅವಧಿಯಲ್ಲಿ ಮುಂದಿನ ಅಭ್ಯಾಸವನ್ನು ತೆಗೆದುಕೊಳ್ಳೋಣ.